ನಮಸ್ಕಾರ ಎಲ್ರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಹೆಸರು ಕಾಳನ್ನು ಉಪಯೋಗಿಸಿ ಯಾವ ರೀತಿ ರೊಟ್ಟಿ ಚಪಾತಿ ಅನ್ನಕ್ಕೆ ಒಳ್ಳೆ ಸೈಡ್ ಡಿಶ್ನ ತಯಾರಿಸ್ಬೋದು ಅಂತ ತೋರಿಸ್ಕೊಡಕತ್ತೈತಿ ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ಈ ಒಳ್ಳೆ ಸೈಡ್ ಡಿಶ್ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ನೋಡಿರಿ ಚೆನ್ನಾಗೆ ಎಲ್ಲ ಕ್ಲೀನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳತ್ತೈತಿ ಈಗ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಒದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನು ಕೂಡ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಸೇರಿಸ್ಕೊಂಡಿ ಒಂದು ಹದಿನೈದು ಹೆಸರುಳಷ್ಟು ಬೆಳ್ಳುಳ್ಳಿ ಸೇರ್ಸ್ಕೊಂಡ್ ರೀ ಹನ್ನೆರಡು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಹಸಿಮೆಣಸಿನಕಾಯಿ ಸೇರ್ಸ್ಕೊಬೋದು ಒಂದು ಕಪ್ ಹೆಸರು ಕಾಳಿಗೆ ಒಂದು ನಾಲ್ಕರಿಂದ ಐದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡ್ರಿ ಹೆಸರುಕಾಳು ಕುದಿಯೋಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತತಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ಸೀಟಿನ ಕೂಗಿಸ್ಕೋಬೇಕಾಗ್ತತ್ರಿ ನೋಡ್ರಿ ಈಗ ನಾಲ್ಕರಿಂದ ಐದು ಸೀಟಿ ಹೊಡ್ಸ್ಕೊಂಡಾಯಿತು ಮೀಡಿಯಮ್ ಉರಿ ಒಳಗೆ ಕುದಿಸ್ಕೋಬೇಕು ರೀ ಅಂದ್ರೆ ಚಂದ ಕುದಿತಾವು ಈಗ ನೋಡ್ರಿ ನೋಡಿದ್ರನ್ನ ಗೊತ್ತಾಗತ್ತಿರ್ಬೋದು ಹೆಸರು ಕಾಳು ಎಷ್ಟು ಚೆಂದ ಕುದ್ದಾವಂತ ಕುದಿಲಿಲ್ಲ ಅಂದ್ರೆ ಅಷ್ಟು ಚಲೋ ಬರಂಗಿಲ್ಲ ರೀ ಈ ಸೈಡ್ ಡಿಶು ಈಗ ಹೆಸರು ಕಾಳು ಎಲ್ಲ ಫುಲ್ ಚಂದಾಗೆ ಸಾಫ್ಟಾಗಿ ಕುದ್ದವು ಒಂದು ರೌಂಡ್ ಇದನ್ನು ಚಮಚಾದಿಂದ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂಥರ ಒಳ್ಳೆ ಗ್ರೇವಿ ಬರ್ತೈತೆ ಅಂತ ಹೇಳ್ಬೋದು ರೀ ನೋಡಿರಿ ಈ ಥರ ಚೆನ್ನಾಗಿ ಒಂದೆರಡು ನಿಮಿಷ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಉಳ್ಳಾಗಡ್ಡಿನ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ನೀವು ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಇನ್ನೂ ಸ್ಮ್ಯಾಶ್ ಮಾಡ್ಕೋಬೋದು ಈಗ ನೋಡಿರಿ ಒಗ್ಗರಣೆಗೆ ಒಂದು ಕಡಾಯಿಗೆ ಒಂದು ದೊಡ್ಡ ಆದಷ್ಟು ಎಣ್ಣೆ ಸೇರಿಸ್ಕೊಂಡತ್ತಿ ಎಣ್ಣೆ ಚೆನ್ನಾಗೆ ಕಾಯಬೇಕ್ರಿ ಕಾದ ಮೇಲೆ ಒಂದು ಆದಷ್ಟು ಸಾಸಿವೆ ಸೇರಿಸ್ಕೊಳತ್ತತಿ ಸಾಸಿವೆ ಚೆನ್ನಾಗೆ ಚಿಟಪಟ ಅಂದಮೇಲೆ ಒಂದು ಆದಷ್ಟು ಜೀರಿಗೆ ಅದಾದಮೇಲೆ ನೋಡಿರಿ ಒಂದು ಸಣ್ಣ ಸೈಜ್ ಉಳ್ಳಾಗಡ್ಡಿನ ದುಡ್ಡುಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತಿ ಒಂದು ಹೆಸಳು ಕರಿಬೇವು ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ ಇದು ಒಂದು ಒಳ್ಳೆ ಸೈಡ್ ಡಿಶ್ ಅಂತ ಹೇಳ್ಬೋದು ರೀ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಆಗ್ತತಿ ಒಂದು ಚಮಚಾದಷ್ಟು ಅರಿಶಿನ ಸೇರಿಸ್ಕೋಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಮನೆಯಾಗೆ ತರಕಾರಿ ಇಲ್ಲದೆ ಇದ್ದಾಗ ಮತ್ತು ಸಾಂಬಾರು ಪಲ್ಯ ಮಾಡೋಕ್ಕೆ ಟೈಮ್ ಇಲ್ಲದೇ ಇದ್ದಾಗ ಇದನ್ನು ಆರಾಮಾಗಿ ರೀ ಈಗ ಆಲ್ರೆಡಿ ಹೆಸರು ಕಾಳನ್ನು ಏನು ಕುದಿಸ್ಕೊಂಡು ಇಟ್ಕೊಂಡಿತ್ತಲ್ರಿ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತತಿ ಸ್ವಲ್ಪ ನೀರನ್ನು ಸೇರಿಸ್ಕೊಳತ್ತೈತಿ ರೀ ನಿಮ್ಗೆ ಗಟ್ಟಿಯಾಗಿ ಬೇಕು ಅಂದರೆ ನೀರನ್ನು ಸೇರಿಸ್ಕೋಬೇಡ್ರಿ ಚಪಾತಿ ರೊಟ್ಟಿಗಷ್ಟ ಬೇಕು ಅಂದರೆ ನೀವು ನೀರನ್ನು ಸೇರಿಸ್ಕೋಬೇಡ್ರಿ ಅನ್ನಕ್ಕೂ ಸಹ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗ್ತತಿ ಭಾಳ ಗಟ್ಟಿ ಆದರೆ ಅಷ್ಟು ಅನಿಸೋಂಗಿಲ್ಲ ಸೊ ಈಗ ನೋಡಿರಿ ನೀರನ್ನು ಸೇರಿಸ್ಕೊಂಡಾದಮೇಲೆ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಊರಿ ಒಳಗೆ ಚೆಂದಾಗೆ ಕುದಿಸ್ಕೊಂಡಿ ನೋಡಿರಿ ಒಳ್ಳೆ ಘಮ ಬರತಿತ್ತು ಬೆಳ್ಳುಳ್ಳಿ ಹಾಕೇವಲ್ಲ ರೀ ಈಗ ಒಂದು ಕುದಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಹಿಟ್ ರೀ ಜೋಳದ ಹಿಟ್ಟು ಹಚ್ಚಾತತಿ ಹಿಟ್ ಹಚ್ಚೋದಂದ್ರೆ ನೋಡ್ರಿ ಈ ಥರ ಒಂದು ಕೈಯಿಂದ ಹಿಟ್ಟನ್ನ ಉದುರ್ಸೋದು ಈ ಕಡೆ ಒಂದು ಕೈಯಿಂದ ತಿರುಗಿಸೋದು ನಿಮ್ಗೆ ಭಾಳ ಗಂಟು ಆಗ್ತೈತಿ ಅನ್ನೋ ಥರ ಅನ್ಸಿದ್ರೆ ನೀರೊಳಗೆ ಮಿಕ್ಸ್ ಮಾಡಿ ಕುದಿಯೋವಾಗ ಸೇರ್ಸ್ಕೊಂಡ್ಬಿಡ್ಬೋದು ರೀ ಈ ಥರ ಜೋಳದ ಹಿಟ್ಟು ಬದಲು ನೀವು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೋಬಹುದು ನೋಡ್ರಿ ಈಗ ಗಂಟು ಗಂಟು ಅನ್ಸತ್ತಿರ್ಬೋದು ಚಮಚೆಯಿಂದ ಈ ಥರ ಲೈಟಾಗಿ ಪ್ರೆಸ್ ಮಾಡಿದ್ರೆ ಗಂಟೆಲ್ಲ ಒಡಿತಾವು ಈ ಥರ ಹಿಟ್ಟು ಹಚ್ಚೋದ್ರಿಂದ ಒಂದು ಒಳ್ಳೆ ಪರ್ಫೆಕ್ಟಾಗಿರೋ ಗ್ರೇವಿ ಬರ್ತದ್ರಿ ಅಂದ್ರೆ ನೀರು ಒಂದು ಕಡೆ ಹೆಸರು ಕಾಳು ಒಂದು ಕಡೆ ಆ ಥರ ಅನಿಸ್ತತ್ರಿ ಸೊ ಹಾಗಾಗಿ ಒಂಥರ ತಿಕ್ನೆಸ್ ಬರಬೇಕು ಅಂದ್ರೆ ಈ ಥರ ಹಿಟ್ಟು ಹಚ್ಚಬೇಕ್ರಿ ನೋಡಿಗ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೋಬೇಕು ರೀ ಮೀಡಿಯಮ್ ಊರಿಯೊಳಗೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ರೆ ಹಚ್ಕಾರದ ಪುಡಿನೂ ಸೇರಿಸ್ಕೋಬೋದು ರೀ ಕೆಲವೊಬ್ಬರಿಗೆ ಅಸಿಡಿಟಿ ಪ್ರಾಬ್ಲಮ್ ಇರ್ತೈತಿ ಅವಾಗ ಅಜ್ಕಾಲ ಪುಡಿನ ಕೂಡ ನೀವು ಸೇರಿಸ್ಕೋಬೋದು ಈಗ ಎರಡು ನಿಮಿಷ ಆದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡತಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡ್ರಿ ಪರ್ಫೆಕ್ಟಾಗಿರುವಂಥ ಹೆಸರು ಕಾಳದು ಸೈಡ್ ಡಿಶ್ ರೆಡಿ ಆಗಿಬಿಡ್ತೈತಿ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ನೀವು ಕೂಡ ಈ ರೀತಿ ಟ್ರೈ ಮಾಡಿರಿ ಮನೆಯಾಗೆ ತರಕಾರಿ ಇಲ್ಲದೇ ಇದ್ದಾಗ ಅಥವಾ ಒಂದೇ ಥರ ಸಾಂಬಾರು ಪಲ್ಯ ತಿಂದು ಬೇಜಾರಾದಾಗ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ